ಭವ್ಯ ಅವರು ಈಗ ಸಿನಿಮಾಗಳಲ್ಲಿ ಸಕ್ರಿಯರಾಗಿದ್ದಾರೆ ಮದುವೆಯ ಬಳಿಕ ಇವರು ಕಂಪ್ಲೀಟ್ ಆಗಿ ನಟನೆಯಿಂದ ದೂರ ಉಳಿದಿದ್ರು ಮುಂಬೈಗೆ ಹೋಗಿ ಸೆಟಲ್ ಆಗಿದ್ರು ಸಾಕಷ್ಟು ಸಿನಿಮಾಗಳಿಂದ ದೂರವೇ ಇದ್ರು ಆದ್ರೆ ಈಗ ಸಿನಿಮಾಗಳಿಗೆ ಮತ್ತೆ ಮರಳಿದ್ದಾರೆ ಕಿರುತೆರೆಯಲು ಕೂಡ ಮಿಂಚುತ್ತಿದ್ದಾರೆ ಸದ್ಯ ಸಿನಿಮಾಗಳಲ್ಲಿ ಅದರಲ್ಲೂ ಇತ್ತೀಚಿನ ಸಿನಿಮಾಗಳಲ್ಲಿ ನೀವು ಭವ್ಯ ಅವರನ್ನು ನೋಡಿರಬಹುದು ಅವತಾರ ಪುರುಷ ಎಂಬ ಸಿನಿಮಾ ಬಂತು ಅದರಲ್ಲಿ ನಟ ಶರಣ್ ಅವರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಈ ಸಿನಿಮಾದ ಪಾರ್ಟ್ ಟೂ ಕೂಡ ಬರುತ್ತಂತೆ ಮುಂದಿನ ವರ್ಷ ಇದು ರಿಲೀಸ್ ಆದರೂ ಆಗಬಹುದು ಜೊತೆಗೆ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ನಟಿಸುತ್ತಿದ್ದಾರೆ ಭವ್ಯ ಅವರು ಅದ್ಭುತವಾದ ನಟಿ ಇವರನ್ನ ಮರೆಯಲು ಸಾಧ್ಯವೇ ಇಲ್ಲ ಅಂಬರೀಶ್ ವಿಷ್ಣುವರ್ಧನ್ ಶಂಕರ್ನಾಗ್ ಅನಂತ್ನಾಗ್ ಜೈ ಜಗದೀಶ್ ಹೀಗೆ ಸಾಕಷ್ಟು ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಆಗಿನ ಕಾಲದಿಂದ ಹಿಡಿದು ಈಗಿನ ಕಾಲದವರೆಗೂ ಈಗಿನ ಕಲಾವಿದರವರಿಗೂ ಕೂಡ ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ಸೆಲೆಬ್ರಿಟಿಗಳ ಜೊತೆ ಇವರು ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಶೂಟಿಂಗ್ ಸಮಯದಲ್ಲೂ ಕೂಡ ಇವರು ಬಹಳಷ್ಟು ಎಂಜಾಯ್ ಮಾಡ್ತಾರೆ ಬ್ರೇಕ್ ಸಿಕ್ಕ ಸಮಯದಲ್ಲಿ ಇವರು ಫೋಟೋ ತೆಗೆಸ್ಕೊಳ್ತಿರ್ತಾರೆ ಎಷ್ಟು ಸುಂದರವಾಗಿದ್ದಾರೆ ಭವ್ಯ ಅವರು ಅಂತ ನೀವು ಕೂಡ ಫೋಟೋದಲ್ಲಿ ನೋಡ್ತಿರಬಹುದು ಇವರಿಗೆ ವಯಸ್ಸಾಗಿದ್ಯಾ ಇಲ್ವಾ ಅಂತ ಗೊತ್ತಾಗೋದೇ ಇಲ್ಲ ಯಂಗ್ ಅಂಡ್ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಈಗಲೂ ಕೂಡ ಇವರು ಯಾವ ನಟಿಗೂ ಕಡಿಮೆ ಇಲ್ಲ ಅಷ್ಟರ ಮಟ್ಟಿಗೆ ಸುಂದರವಾಗಿದ್ದಾರೆ ಇವರ ನಟನೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇವರ ಎಕ್ಸ್ಪ್ರೆಷನ್ ಇವರು ಮಾತನಾಡುವ ಶೈಲಿ ಇವರ ಧ್ವನಿ ಎಲ್ಲವೂ ಕೂಡ ಅಭಿಮಾನಿಗಳಿಗೆ ಇಷ್ಟವಾಗತ್ತೆ ನಿಮಗೂ ಕೂಡ ಭವ್ಯ ಅವರು ಇಷ್ಟನಾ ಇವರು ಯಾವ ನಟಿಗೂ ಕೂಡ ಕಡಿಮೆ ಇಲ್ಲ ನೀವು ಈಗ ಫೋಟೋಸಲ್ಲಿ ಗಮನಿಸ್ತಾ ಇರಬಹುದು ಎಷ್ಟು ಡಿಫ್ರೆಂಟ್ ಡಿಫರೆಂಟ್ ಉಡುಗೆಯಲ್ಲಿ ಭವ್ಯ ಅವರು ಫೋಟೋಗಳನ್ನು ತೆಗೆಸ್ಕೊಂಡಿದ್ದಾರೆ ಅಂತ ಈ ಫೋಟೋಗಳಂತೂ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ ಸಖತ್ ಹಾಟ್ ಆಗಿ ಫೋಟೋ ಶೂಟ್ ಮಾಡಿಸ್ಕೊಂಡಿರ್ತಕ್ಕಂಥ ಭವ್ಯ ಅವರ ಫೋಟೋಗಳನ್ನು ಭವ್ಯ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದು ಇದು ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅಭಿಮಾನಿಗಳಂತೂ ಮೆಚ್ಚುಗೆಯನ್ನು ಸೂಚಿಸ್ತಾ ಇದ್ದಾರೆ ನಿಮಗೂ ಕೂಡ ಭವ್ಯ ಅವರು ಇಷ್ಟವಾದ್ರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು